ಹಾಯ್ ಗಾಯ್ಸ್, ವೆಲ್ಕಮ್ ಟು ಸಾಗರ್ ಎಚ್ ಎಲ್ ಗೌಡ್ರು ಸೆವೆನ್ ಯೂಟ್ಯೂಬ್ ಚಾನಲ್. ಗಾಯ್ಸ್, ನಾನು ಸಾಗರ್ ಎಚ್ ಎಲ್ ಗೌಡ. ಗಾಯ್ಸ್, ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೇನು ತಿಳಿಸ್ಕೊಡ್ತೇನೆಂದರೆ, ನಿಮ್ಮ ಒಂದು ಆ್ಯಂಡ್ರಾಯ್ಡ್ ಮೊಬೈಲ್ನ ಐಫೋನ್ ರೀತಿ ಮಾಡೋದು ಹೇಗೆ. ಹೌದು, ನಿಮ್ಮ ಒಂದು ಆ್ಯಂಡ್ರಾಯ್ಡ್ ಮೊಬೈಲಿಗೆ ಐಫೋನ್ ಥೀಮ್ನ ಯಾವ ರೀತಿ ಇನ್ಸ್ಟಾಲ್ ಮಾಡ್ಕೊಬೇಕು ಅನ್ನೋದು ಕಂಪ್ಲೀಟ್ ಇನ್ಫಾರ್ಮೇಷನ್ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೇನೆ. ಅದಕ್ಕೂ ಮುಂಚೆ ನೀವು ಇನ್ನೊಂದು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಮತ್ತು ಪಕ್ಕದಲ್ಲಿರೋ ಬಟನನ್ನು ಪ್ರೆಸ್ ಮಾಡಿ. ನಾನು ಯಾವುದೇ ಒಂದು ಹೊಸ ವೀಡಿಯೋ ಅಪ್ಲೋಡ್ ಮಾಡಿದ್ರೂ ನಿಮಗೆ ನೋಟಿಫಿಕೇಷನ್ ಆಗಿ ಬರುತ್ತೆ. ಹೌದು ಗೈಸ್, ನಿಮ್ಮೊಂದು ಆ್ಯಂಡ್ರಾಯ್ಡ್ ಮೊಬೈಲ್ನ ಐಫೋನ್ ರೀತಿ ನೀವು ಮಾಡ್ಬೋದು. ಯಾರೇ ಒಬ್ಬರು ನಿಮ್ಮ ಒಂದು ಮೊಬೈಲ್ನ ಇಸ್ಕೊಂಡು ಲಾಕ್ ಸ್ಕ್ರೀನ್ ಓಪನ್ ಮಾಡಿದ್ದಾರೆ ಅಂತಾರೆ, ನಿಮ್ಮ ಒಂದು ಮೊಬೈಲ್ನಲ್ಲಿರುವಂಥ ಆಪ್ಷನ್ಸ್ಗಳನ್ನ ನೋಡಿ ಅವ್ರೇನು ಅನ್ಕೊತಾರೆ ಅಂತಂದರೆ, ಐಫೋನ್ ರೀತಿಯನ್ನು ಇದು ಯಾವ ರೀತಿ ಇದನ್ನು ಮಾಡಿದ್ರೆ ಅಂತ ಕೇಳ್ತಾರೆ. ಹೌದು, ಅದೇ ರೀತಿ ನೀವೇನು ಹೇಳೋದು ಅಂತಂದರೆ, ನಿಮ್ಮ ಒಂದು ಆ್ಯಂಡ್ರಾಯ್ಡ್ ಮೊಬೈಲ್ನ ಐಫೋನ್ ಇಂಟರ್ಫೇಸ್ ರೀತಿ ಕನ್ವರ್ಟ್ ಮಾಡ್ಕೊಬೋದು. ನೀವು ಫಸ್ಟ್ ಏನು ನೋಡೋಕ್ಕಾಗತ್ತೆ ಅಂದರೆ, ಪ್ಲೇ ಸ್ಟೋರ್ನ ಓಪನ್ ಮಾಡ್ಕೊಬೇಕಾಗತ್ತೆ. ಪ್ಲೇ ಸ್ಟೋರ್ನ ಓಪನ್ ಮಾಡ್ಕೊಂಡ ನಂತರ ಫೋನ್ 13 ಲಾಂಚರ್ ಅಂತ ಸರ್ಚ್ ಮಾಡ್ಕೊಬೇಕಾಗತ್ತೆ. ಸರ್ಚ್ ಮಾಡಿದ್ರೆ ಅಂದರೆ ಈ ಒಂದು ಅಪ್ಲಿಕೇಶನ್ ನಿಮಗೆ ಸಿಗುತ್ತೆ. ಈ ಒಂದು ಅಪ್ಲಿಕೇಶನ್ನ ನೀವು ನೋಡೋಕ್ಕಾಗತ್ತೆ, ಇನ್ಸ್ಟಾಲ್ ಮಾಡ್ಕೊಬೇಕಾಗತ್ತೆ. ಈ ಒಂದು ಅಪ್ಲಿಕೇಶನ್ ಇನ್ಸ್ಟಾಲ್ ಮಾಡ್ಕೊಂಡ ನಂತರ ಓಪನ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಬೇಕಾಗತ್ತೆ. ಇಲ್ಲಿ ನೀವು ನೋಡ್ತಾ ಇರೋದು ಓಪನ್ ಮೇಲೆ ನಾನು ಟ್ಯಾಪ್ ಮಾಡ್ಕೊಂಡಿದ್ದೀನಿ. ಟ್ಯಾಪ್ ಮಾಡ್ಕೊಂಡ ನಂತರ ಇಲ್ಲಿ ನೆಕ್ಸ್ಟ್ ನಿಮಗೆ ಪರ್ಮಿಷನ್ಸ್ಗಳನ್ನ ಕೇಳುತ್ತೆ, ಟೈಮ್ ತೊಗೊಳುತ್ತೆ. ಟೈಮ್ ತೊಗೊಂಡ ನಂತರ ನಿಮಗೆ ಇಲ್ಲಿ ವಾಲ್ಪೇಪರ್ ಆಪ್ಷನ್ನ ಕೇಳುತ್ತೆ, ನಿಮ್ಗೆ ಯಾವ ವಾಲ್ಪೇಪರ್ ಬೇಕೋ ಆ ಒಂದನ್ನು ಸೆಟ್ ಮಾಡ್ಕೊಬೋದು. ಫಸ್ಟ್ ಒನ್ ಬೆಸ್ಟ್ ಇರುತ್ತೆ, ಅದನ್ನು ಸೆಟ್ ಮಾಡಿಕೊಂಡು ಇಲ್ಲಿ ಗೆಟ್ ಸ್ಟಾರ್ಟೆಡ್ ಅಂತ ಇರುತ್ತಲ್ಲ, ಗೆಟ್ ಸ್ಟಾರ್ಟೆಡ್ ಮೇಲೆ ಕ್ಲಿಕ್ ಮಾಡ್ಕೊಬೇಕಾಗತ್ತೆ. ಇಲ್ಲಿ ಪರ್ಮಿಷನ್ಸ್ಗಳನ್ನ ಕೇಳುತ್ತೆ, ಮೀಡಿಯಾ ಆಕ್ಸೆಸ್ನ ಕೇಳುತ್ತೆ, ಇದಕ್ಕೆ ಅಲೋನ ಕೊಡಬೇಕಾಗತ್ತೆ. ಅಲೋನ ಕೊಟ್ಟ ನಂತರ ಇಲ್ಲಿ ಓಕೆ ಇನೇಬಲ್ ನೋ ಅಂತ ಇರುತ್ತೆ, ಓಕೆ ಇನೇಬಲ್ ನೋ ಮೇಲೆ ನೀವು ಟ್ಯಾಪ್ ಮಾಡ್ಕೊಬೇಕಾಗತ್ತೆ. ಟ್ಯಾಪ್ ಮಾಡ್ಕೊಂಡ ನಂತರ ಫೋನ್ 13 ಲಾಂಚರ್ ಅಂತ ಇರುತ್ತೆ, ಅದನ್ನು ಇನೇಬಲ್ ಮಾಡ್ಕೊಬೇಕಾಗತ್ತೆ. ಅದನ್ನು ಇನೇಬಲ್ ಮಾಡ್ಕೊಂಡ ನಂತರ ಸೇಮ್ ನೆಕ್ಸ್ಟ್ ಕೂಡ ಓಕೆ ಇನೇಬಲ್ ನೋ ಅಂತ ಕೇಳುತ್ತೆ. ಓಕೆ ಇನೇಬಲ್ ನೋ ಮೇಲೆ ಮತ್ತೆ ನೀವು ಟ್ಯಾಪ್ ಮಾಡ್ಕೊಬೇಕಾಗತ್ತೆ. ಟ್ಯಾಪ್ ಮಾಡ್ಕೊಂಡ ನಂತರ ಸೇಮ್ ಫೋನ್ 13 ಲಾಂಚರ್ ಅಂತ ಕೇಳುತ್ತೆ, ಅಲ್ಲೇ ಟ್ಯಾಪ್ ಮಾಡ್ಕೊಂಡು ಇಲ್ಲಿ ಅಲೋ ಅಂತ ಕೇಳುತ್ತೆ, ಅಲೋ ಮೇಲೆ ಕ್ಲಿಕ್ ಮಾಡ್ಕೊಬೇಕಾಗತ್ತೆ. ಕ್ಲಿಕ್ ಮಾಡ್ಕೊಂಡ ನಂತರ ಇಲ್ಲಿ ನಿಮಗೆ ಬಾಟಮಲ್ಲಿ ಗೆಟ್ ಸ್ಟಾರ್ಟೆಡ್ ಅಂತ ಇರುತ್ತೆ, ಗೆಟ್ ಸ್ಟಾರ್ಟೆಡ್ ಮೇಲೆ ನೀವು ಏನಾಗತ್ತೆ ಅಂದರೆ ಕ್ಲಿಕ್ ಮಾಡ್ಕೊಬೇಕಾಗತ್ತೆ. ಕ್ಲಿಕ್ ಮಾಡಿದ ನಂತರ ಈ ಒಂದು ಥೀಮ್ ಏನಾಗುತ್ತೆ ಅಂದರೆ, ನಿಮ್ಮೊಂದು ಆ್ಯಂಡ್ರಾಯ್ಡ್ ಮೊಬೈಲಿಗೆ ಇನ್ಸ್ಟಾಲ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಒಂದು 10 ಆರ್ 15 ಸೆಕೆಂಡ್ ಟೈಮ್ ತೊಗೊಳುತ್ತೆ. ನಂತರ ನಿಮಗೆ ಬಾಟಮಲ್ಲಿ ಸೆಟ್ ಆಸ್ ಡಿಫಾಲ್ಟ್ ಅಂತ ಕೇಳುತ್ತೆ. ಸೆಟ್ ಆಸ್ ಡಿಫಾಲ್ಟ್ ಮೇಲೆ ನೀವು ಟ್ಯಾಪ್ ಮಾಡಿದ್ರಿ ಅಂತಂದರೆ, ಓಮ್ ಸಿಸ್ಟಮ್ ಆ್ಯಪ್ಸ್ ಅಂತ ಇರುತ್ತೆ, ಓಮ್ ಸ್ಕ್ರೀನ್ ಆ್ಯಪ್ಸ್, ಓಮ್ ಸ್ಕ್ರೀನ್ ಮೇಲೆ ನೀವು ಟ್ಯಾಪ್ ಮಾಡ್ಕೊಬೇಕಾಗತ್ತೆ. ಟ್ಯಾಪ್ ಮಾಡ್ಕೊಂಡು ನಂತರ ಫೋನ್ 13 ಲಾಂಚರ್ನ ನೀವು ನೋಡೋಕ್ಕಾಗತ್ತೆ ಅಂದರೆ ಡಿಫಾಲ್ಟ್ ಲಾಂಚರ್ ಆಗಿ ಸೆಟ್ ಮಾಡ್ಕೊಬೇಕಾಗತ್ತೆ. ಈ ರೀತಿ ಸೆಟ್ ಮಾಡ್ಕೊಂಡು ನಂತರ ನಿಮಗೆ ಡೆಮೋನ ತೋರಿಸುತ್ತೆ ಯಾವ ರೀತಿ ಯೂಸ್ ಮಾಡ್ಕೊಬೇಕು ಅಂತ. ಜಸ್ಟ್ 4 ಟೈಮ್ಸ್ ಟ್ಯಾಪ್ ಮಾಡಿದ್ರಿ ಅಂತಂದ್ರೆ ಅದೇನಾಗುತ್ತೆ ಅಂದರೆ ಸ್ಕಿಪ್ ಆಗುತ್ತೆ. ಸ್ಕಿಪ್ ಆಗಿದ ನಂತರ ಇಲ್ಲಿ ನೀವು ನೋಡ್ತಾ ಇರೋದು ನಮಗೆ ಏನಾಗ್ತಾ ಇರುತ್ತೆ, ಒಂದು ಓಮ್ ಸ್ಕ್ರೀನ್ ಎಲ್ಲವೂ ಕೂಡ ಐಫೋನ್ ರೀತಿಯೇ ನಮಗೆ ಇಲ್ಲಿ ಶೋ ಆಗ್ತಾ ಇರುತ್ತೆ. ನಂತರ ಅಲ್ಲಿ ನೀವು ನೋಡ್ತಾ ನೋಟಿಫಿಕೇಷನನ್ನು ಸ್ಕ್ರಾಲ್ ಮಾಡಿದ್ರು ಕೂಡ ಏನಾಗುತ್ತೆ ಅಂದರೆ ಐಫೋನ್ ರೀತಿಯೇ ನಮಗೆ ಶೋ ಆಗ್ತಾ ಇರುತ್ತೆ. ಬಟ್ ಇಲ್ಲಿ ನಾವು ಇನ್ಕ್ರೀಸ್ ಡಿಕ್ರೀಸ್ ಆಪ್ಷನ್ ಯೂಸ್ ಮಾಡ್ಕೊಬೇಕು ಅಂದರೆ ಫಸ್ಟು ಪರ್ಮಿಷನ್ಸ್ಗೆ ಅಲೋನ ಕೊಡಬೇಕಾಗತ್ತೆ. ಎಸ್ ಮೇಲೆ ಕ್ಲಿಕ್ ಮಾಡ್ಕೊಬೇಕಾಗತ್ತೆ, ಇಲ್ಲಿ ಇನೇಬಲ್ ಮಾಡ್ಕೊಬೇಕಾಗತ್ತೆ. ಇನೇಬಲ್ ಮಾಡ್ಕೊಂಡು ನಂತರ ನಾವು ಇನ್ಕ್ರೀಸ್ ಡಿಕ್ರೀಸ್ ಮಾಡ್ಕೊಂಡ್ರೂ ಕೂಡ ಏನಾಗುತ್ತೆ ಅಂದರೆ ಎಲ್ಲವೂ ಕೂಡ ಪರ್ಫೆಕ್ಟ್ಲಿ ಈ ರೀತಿ ವರ್ಕ್ ಆಗುತ್ತೆ. ನೀವು ನೋಡೋಕ್ಕಾಗತ್ತೆ ಅಂದರೆ ಅದನ್ನು ಪರ್ಮಿಷನ್ ಅಲೋನ ಕೊಡಬೇಕಾಗತ್ತೆ. ಅಲೋ ಕೊಟ್ಟಿದ ನಂತರ ಈ ಆಪ್ಷನ್ಸ್ಗಳನ್ನ ಯೂಸ್ ಮಾಡಬೇಕಾಗತ್ತೆ. ಅಲೋ ಕೊಟ್ಟಿಲ್ಲ ಅಂದರೆ ಯಾವುದೂ ಕೂಡ ವರ್ಕ್ ಆಗೋದಿಲ್ಲ. ಅದಕ್ಕೋಸ್ಕರ ಫಸ್ಟ್ ಅಲೋನ ಕೊಡಬೇಕಾಗತ್ತೆ. ಇಲ್ಲಿ ನೀವು ನೋಡ್ತಾ ಇರೋದು ಈ ಒಂದು ಬಟನಲ್ಲಿ ನಮಗೆ ಅನೇಕ ಆಪ್ಷನ್ಸ್ಗಳು ಸಿಗುತ್ತೆ. ಸೇಮ್ ಐಫೋನ್ ರೀತಿಯೇ ರೀಸೆಂಟ್ ಮೇಲೆ ಟ್ಯಾಪ್ ಮಾಡಿದ್ರಿ ಅಂದರೆ ಇದಕ್ಕೂ ಕೂಡ ಪರ್ಮಿಷನ್ ಆಗಿರುತ್ತೆ. ಫಸ್ಟ್ ಒಂದು ಸಾರಿ ನೀವು ಪರ್ಮಿಷನ್ಗೆ ಎಲ್ಲ ಕೊಟ್ಟರೆ ಸಾಕು, ಪದೇ ಪದೇ ಕೇಳೋದಕ್ಕೆ ಹೋಗಲ್ಲ. ಸೇಮ್ ಫೋನ್ 13 ಲಾಂಚರ್ ಮೇಲೆ ನೀವು ಟ್ಯಾಪ್ ಮಾಡ್ಕೊಬೇಕಾಗತ್ತೆ. ಟ್ಯಾಪ್ ಮಾಡ್ಕೊಂಡು ನಂತರ ಇಲ್ಲಿ ಇನೇಬಲ್ ಇರುತ್ತಲ್ಲ, ಇನೇಬಲ್ ಮೇಲೆ ಕ್ಲಿಕ್ ಮಾಡಿ ಓಕೆ ಮೇಲೆ ಕ್ಲಿಕ್ ಮಾಡ್ಕೊಬೇಕಾಗತ್ತೆ. ಕ್ಲಿಕ್ ಮಾಡ್ಕೊಂಡು ನಂತರ ಒಂದು ಬಟನ್ ಮೇಲೆ ಟ್ಯಾಪ್ ಮಾಡಿ ರೀಸೆಂಟ್ ಮೇಲೆ ಟ್ಯಾಪ್ ಮಾಡಿದ್ರೆ ರೀಸೆಂಟಲ್ಲಿ ನಾವು ಯೂಸ್ ಮಾಡಿರುವಂಥ ಅಪ್ಲಿಕೇಶನ್ಸ್ಗಳೆಲ್ಲ ಏನಾಗುತ್ತೆ ಅಂದರೆ ಅಲ್ಲೇ ನಮಗೆ ಶೋ ಆಗುತ್ತೆ. ಮತ್ತು ಅದೇ ಒಂದು ಬಟನ್ ಮೇಲೆ ಟ್ಯಾಪ್ ಮಾಡ್ಕೊಂಡು ಕಂಟ್ರೋಲ್ ಮೇಲೆ ನೀವು ಟ್ಯಾಪ್ ಮಾಡಿದ್ರೆ ಅಂತಂದರೆ ನೋಟಿಫಿಕೇಷನ್ ಏನಾಗುತ್ತೆ ಅಂದರೆ ಸ್ಕ್ರಾಲ್ ಆಗುತ್ತೆ. ಮತ್ತು ಸೇಮ್ ಡಿವೈಸ್ ಮೇಲೆ ಕ್ಲಿಕ್ ಮಾಡಿದ್ರೆ ಅಂದರೆ ಸೌಂಡ್ ಇನ್ಕ್ರೀಸ್ ಡಿಕ್ರೀಸ್ ಮಾಡೋದು ಬಟನ್ಸ್ಗಳನ್ನ ಪ್ರೆಸ್ ಮಾಡೋ ಅವಶ್ಯಕತೆ ಇರೋದಲ್ಲ. ಇಲ್ಲಿ ಆಪ್ಷನ್ಸ್ಗಳನ್ನ ಯೂಸ್ ಮಾಡ್ಕೊಂಡು ಇನ್ಕ್ರೀಸ್ ಡಿಕ್ರೀಸ್ ಮಾಡ್ಕೊಬೋದು. ಮತ್ತು ಸ್ಕ್ರೀನ್ಶಾಟ್ ಆಪ್ಷನ್ನು ಕೂಡ ಅಲ್ಲೇ ಇರುತ್ತೆ. ಅಲ್ಲಿ ನೀವು ಜಸ್ಟ್ ಟ್ಯಾಪ್ ಮಾಡಿದ್ರೆ ಅಂತಂದರೆ ಸ್ಕ್ರೀನ್ಶಾಟ್ ಕೂಡ ತೊಗೊಳುತ್ತೆ. ಈ ರೀತಿ ನೀವು ಏನಾಡೋದು ಅಂದರೆ ನಿಮ್ಮ ಒಂದು ಆ್ಯಂಡ್ರಾಯ್ಡ್ ಮೊಬೈಲ್ನ ಐಫೋನ್ ರೀತಿ ಕನ್ವರ್ಟ್ ಮಾಡ್ಕೊಬೋದು. ಗಾಯ್ಸ್, ನಾನು ಇವಾಗ ನಿಮಗೆ ತಿಳಿಸ್ಕೊಡಿ ಸಿಂಪಲ್ ಇನ್ಫಾರ್ಮೇಷನ್. ಏನಾದರೂ ನಿಮ್ಗೆ ಇಷ್ಟ ಆಯಿತು ಅಂದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಗಾಯ್ಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್. ಗಾಯ್ಸ್.